ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅರ್ಚನಾ ಜೋಯ್ಸ್. ನಿಮಗೆಲ್ಲರಿಗೂ ನಯಾ ಟಿವಿಯ ಮೂಲಕ ಕೃಷ್ಣ ಪುರಾಣ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿಯೇ ನಾನು ಕೃಷ್ಣ ಹಾಗೂ ಬಲರಾಮರಿಗೆ ಉಪನಯವಾಗಿದ್ದು ಹಾಗೂ ಸಂದೀಪನಿ ಗುರುಗಳನ್ನು ಅವರು ಸ್ವೀಕರಿಸಿದ್ದನ್ನು ತಿಳಿಸಿದ್ದೆ. ಈ ಸಂಚಿಕೆಯಲ್ಲಿ ನಾನು ಅದರ ಮುಂದುವರಿದ ಭಾಗವನ್ನು ತಿಳಿಸಿಕೊಡುತ್ತೇನೆ. ಗುರುವು ಒಮ್ಮೆ ಹೇಳಿಕೊಟ್ಟರೆ ಕೃಷ್ಣ ಮತ್ತು ಬಲರಾಮರು ಎಲ್ಲ ಕಲೆಗಳನ್ನು, ವಿಜ್ಞಾನಗಳನ್ನು ಕಲಿತು ಬಿಡುತ್ತಿದ್ದರು. 64 ಹಗಲು ರಾತ್ರಿಗಳಲ್ಲಿ ಅವರು ಮನುಷ್ಯ ಸಮಾಜಕ್ಕೆ ಅಗತ್ಯವಾದ ಕಲೆಗಳು ಮತ್ತು ವಿಜ್ಞಾನಗಳನ್ನೆಲ್ಲ ಕಲಿತರು. ಹಗಲಿನಲ್ಲಿ ಗುರುವಿನಿಂದ ಒಂದು ವಿಷಯವನ್ನು ಹೇಳಿಸಿಕೊಳ್ಳುವರು. ರಾತ್ರಿಯ ಹೊತ್ತಿಗೆ ಗುರುವಿನಿಂದ ಕೇಳಿದ ನಂತರ ಈ ಜ್ಞಾನಶಾಖೆಯಲ್ಲಿ ನಿಪುಣರಾಗುತ್ತಿದ್ದರು. ಮೊದಲು ಅವರು ಹಾಡುವುದು ಹೇಗೆ, ಹಾಡುಗಳನ್ನು ರಚಿಸುವುದು ಹೇಗೆ ಮತ್ತು ವಿವಿಧ ರಾಗಗಳನ್ನು ಗುರುತಿಸುವುದು ಹೇಗೆ ಎನ್ನುವುದನ್ನು ಕಲಿತರು. ಹಿತವಾದ ಮತ್ತು ಅಹಿತವಾದ ಉಚ್ಚಾರಣೆ ಮತ್ತು ಛಂದಸ್ಸು, ಬೇರೆ ಬೇರೆ ಲಯಗಳ ಹಾಡುಗಳನ್ನು ಹಾಡುವುದು ಹೇಗೆ ಮತ್ತು ವಿವಿಧ ಮೃದಂಗಗಳನ್ನು ಆ ಹಾಡುಗಳ ಜೊತೆಗೆ ನುಡಿಸುವುದು ಹೇಗೆ ಎನ್ನುವುದನ್ನು ಕಲಿತರು. ಬೇರೆ ಬೇರೆ ಹಾಡುಗಳನ್ನು ಲಯಬದ್ಧವಾಗಿ ಮತ್ತು ರಾಗಬದ್ಧವಾಗಿ ಹಾಡುತ್ತಾ ನೃತ್ಯ ಮಾಡುವುದನ್ನು ಕಲಿತರು. ಅವರು ನಾಟಕ ರಚನೆಯನ್ನು ಕಲಿತರು. ವಿವಿಧ ಗ್ರಾಮೀಣ ಕಲೆಗಳಿಂದ ಪ್ರಾರಂಭಿಸಿ ಅತಿ ಪರಿಪೂರ್ಣ ಹಂತದವರೆಗೆ ಚಿತ್ರಕಲೆಯ ಹಲವು ವಿಧಗಳನ್ನು ಕಲಿತರು. ಮುಖದ ಮೇಲೆ ತಿಲಕವನ್ನಿಟ್ಟುಕೊಳ್ಳುವುದು, ಹಣೆಯ ಮೇಲೆ ಮತ್ತು ಕೆನ್ನೆಯ ಮೇಲೆ ಚುಕ್ಕೆಗಳನ್ನಿಟ್ಟುಕೊಳ್ಳುವುದನ್ನು ಕಲಿತರು. ಅಕ್ಕಿಯ ಹಿಟ್ಟಿನಿಂದ ನೆಲದ ಮೇಲೆ ರಂಗೋಲಿ ಇಡುವುದನ್ನು ಕಲಿತರು. ಮನೆಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಶುಭ ಕಾರ್ಯಗಳು ನಡೆದಾಗ ಇಂತಹ ಚಿತ್ರಗಳು ಬಹು ಜನಪ್ರಿಯ. ಲತಾಗೃಹವನ್ನು ಮಾಡುವುದು ಮತ್ತು ಬಣ್ಣ ಬಣ್ಣಗಳ ಚಿತ್ರಗಳಿಂದ ಬಟ್ಟೆಯನ್ನು, ಎಲೆಯನ್ನು ಅಲಂಕರಿಸುವುದನ್ನು, ಆಭರಣಗಳನ್ನು ಖಚಿತಗೊಳಿಸುವುದನ್ನು ಕಲಿತರು. ಜಲತರಂಗವನ್ನು ಕಲಿತರು. ಸ್ನೇಹಿತರೊಂದಿಗೆ ನದಿಗಳಲ್ಲಿ ಅಥವಾ ಸರೋವರಗಳಲ್ಲಿ ಸ್ನಾನ ಮಾಡುವಾಗ ನೀರೆರಚುವುದನ್ನು ಕಲಿತರು. ಪುಷ್ಪಾಲಂಕಾರವನ್ನು ಕಲಿತರು. ಇಂತಹ ಅಲಂಕಾರವನ್ನು ಈಗಲೂ ಬೇಸಿಗೆಯಲ್ಲಿ ವೃಂದಾವನದಲ್ಲಿ ಹಲವಾರು ದೇವಾಲಯಗಳಲ್ಲಿ ಕಾಣಬಹುದು. ಇದಕ್ಕೆ ಪುಲಬಾಡಿ ಎಂದು ಹೆಸರು. ವೇದಿಕೆ, ಸಿಂಹಾಸನ, ಗೋಡೆಗಳು ಮತ್ತು ಚಾವಣಿಯನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿರುತ್ತಾರೆ. ಮಧ್ಯದಲ್ಲಿ ಒಂದು ಸಣ್ಣ ಸುಗಂಧಮಯವಾದ ಪುಷ್ಪ ಕಾರಂಜಿ ಇರುತ್ತದೆ. ಈ ಪುಷ್ಪಾಲಂಕಾರಗಳಿಂದ ಬೇಸಿಗೆಯ ಬಿಸಿಲಿನಿಂದ ಆಯಾಸಗೊಂಡವರು ನೆಮ್ಮದಿಯನ್ನು ಪಡೆಯುತ್ತಾರೆ. ಕೃಷ್ಣ ಮತ್ತು ಬಲರಾಮರು ವಿವಿಧ ಬಗೆಯ ಕೇಶಾಲಂಕಾರಗಳನ್ನು, ಕಿರೀಟವನ್ನು ತಲೆಯ ಮೇಲೆ ವಿವಿಧ ರೀತಿಗಳಲ್ಲಿ ಧರಿಸುವುದನ್ನು ಕಲಿತರು. ರಂಗಭೂಮಿಯ ಮೇಲೆ ಅಭಿನಯ, ನಟರ ಕಿವಿಯ ಮೇಲೆ ಪುಷ್ಪಾಲಂಕಾರ ಮಾಡುವುದು ಮತ್ತು ಸುಗಂಧ ಬೀರುವುದಕ್ಕಾಗಿ ಶ್ರೀಗಂಧವನ್ನು ನೀರಿನಲ್ಲಿ ತೇಯುವುದು, ಇವುಗಳನ್ನು ಕಲಿತರು. ಯಕ್ಷಿಣಿಯನ್ನು ಕಲಿತರು. ಯಕ್ಷಿಣಿಯ ರಂಗದಲ್ಲಿ ಬಹುರೂಪಿ ಎನ್ನುವ ವಿದ್ಯೆ ಇದೆ. ಇದನ್ನು ಕಲಿತವನು ತನ್ನ ಸ್ನೇಹಿತನು ತನ್ನನ್ನು ಗುರುತಿಸಲಾಗದಂತೆ ವೇಷಮರೆಸಿಕೊಳ್ಳಬಲ್ಲ. ಬೇರೆ ಬೇರೆ ಕಾಲಗಳಲ್ಲಿ ಅಗತ್ಯವಾದ ಬೇರೆ ಬೇರೆ ಪಾನೀಯಗಳನ್ನು ಮಾಡುವುದನ್ನು ಕಲಿತರು. ಶರಬತ್ತುಗಳನ್ನು, ರುಚಿಗಳನ್ನು, ಮದ್ಯಪಾನದ ಪರಿಣಾಮಗಳನ್ನು ಕಲಿತರು. ಕುಣಿಯುವ ಬೊಂಬೆಗಳ ಸೂತ್ರಗಳನ್ನು ಆಡಿಸುವುದು ಹೇಗೆ, ವೀಣೆ, ಸಿತಾರ್ ಮತ್ತು ತಂಬೂರಿಯಂತಹ ಸಂಗೀತ ವಾದ್ಯಗಳಿಗೆ ಇಂಪಾದನಾದ ಬರುವಂತೆ ತಂತಿಗಳನ್ನು ಕಟ್ಟುವುದು ಹೇಗೆ ಎನ್ನುವುದನ್ನು ಕಲಿತರು. ಅನಂತರ ಅವರು ಒಗಟುಗಳನ್ನು ರಚಿಸುವುದು ಹೇಗೆ ಮತ್ತು ಬಿಡಿಸುವುದು ಹೇಗೆ ಎನ್ನುವುದನ್ನು ಕಲಿತರು. ಬಹು ದೊಡ್ಡ ವಿದ್ಯಾರ್ಥಿಯು ಬಹುಬೇಗ ವರ್ಣಮಾಲೆಯನ್ನು ಕಲಿತು ಬರಹವನ್ನು ಓದಿ ಅರ್ಥ ಮಾಡಿಕೊಳ್ಳುವುದನ್ನು ಸಾಧ್ಯ ಮಾಡುವ ಪುಸ್ತಕಗಳನ್ನು ಓದುವ ಕಲೆಯನ್ನು ಕಲಿತರು. ನಾಟಕಾಭಿನಯವನ್ನು ಅಭ್ಯಾಸ ಮಾಡಿ ಪ್ರದರ್ಶಿಸುವುದನ್ನು ಕಲಿತರು. ಖಾಲಿ ಇರುವ ಸ್ಥಾನವನ್ನು ತುಂಬಿ ಪದಗಳನ್ನು ಪೂರ್ತಿ ಮಾಡುವ ಚಕ್ರಬಂಧ ಒಗಟುಗಳನ್ನು ಬಿಡಿಸುವುದನ್ನು ಅವರು ಅಭ್ಯಾಸ ಮಾಡಿದರು. ಚಿತ್ರಲಿಪಿಯನ್ನು ಅವರು ಕಲಿತರು. ಜಗತ್ತಿನ ಕೆಲವು ದೇಶಗಳಲ್ಲಿ ಚಿತ್ರಲಿಪಿಯು ಇಂದು ಪ್ರಚಲಿತವಾಗಿದೆ. ಕಥೆಯನ್ನು ಚಿತ್ರಗಳ ಮೂಲಕ ಬಿತ್ತರಿಸಲಾಗುತ್ತಾರೆ. ಉದಾಹರಣೆಗೆ, ಒಬ್ಬ ಮನುಷ್ಯನು ಮನೆಗೆ ಹೋಗುವುದನ್ನು ತೋರಿಸಲು ಒಬ್ಬ ಮನುಷ್ಯನ ಮತ್ತು ಒಂದು ಮನೆಯ ಚಿತ್ರವನ್ನು ಬರೆಯುತ್ತಾರೆ. ಶಿಲ್ಪಕಲೆಯನ್ನು ಕೃಷ್ಣ ಮತ್ತು ಬಲರಾಮರು ಕಲಿತುಕೊಂಡರು. ಅಮೂಲ್ಯ ಆಭರಣಗಳನ್ನು ಅವುಗಳ ಕಾಂತಿ ಮತ್ತು ಅವುಗಳ ಬಣ್ಣಗಳ ಗುಣ ಇವುಗಳಿಂದ ಗುರುತಿಸಲು ಕಲಿತರು. ಬಂಗಾರ ಮತ್ತು ಬೆಳ್ಳಿಗಳಲ್ಲಿ ಆಭರಣಗಳನ್ನು ಖಚಿತಗೊಳಿಸುವುದನ್ನು ಕಲಿತರು. ಭೂಮಿಯಲ್ಲಿರುವ ಖನಿಜಗಳನ್ನು ಗುರುತಿಸುವುದನ್ನು ಕಲಿತರು. ಮಣ್ಣಿನ ಪರೀಕ್ಷೆಯು ಈಗ ಒಂದು ತಜ್ಞರ ವಿಜ್ಞಾನವಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಇದು ಸಾಮಾನ್ಯ ಮನುಷ್ಯನಿಗೂ ತಿಳಿದ ವಿದ್ಯೆಯಾಗಿತ್ತು. ಮೂಲಿಕೆಗಳು ಹಾಗೂ ಗಿಡಗಳನ್ನು ಅಭ್ಯಾಸ ಮಾಡುವುದನ್ನು, ಪಂಚಭೂತಗಳಿಂದ ಔಷಧಗಳನ್ನು ಮಾಡುವುದನ್ನು ಅವರು ಕಲಿತರು. ಬೇರೆ ಬೇರೆ ಬಗೆಯ ಗಿಡಗಳ ಅಧ್ಯಯನದಿಂದ ಅವುಗಳನ್ನು ಕಸಿ ಮಾಡಿ ಬೇರೆ ಬೇರೆ ಬಗೆಗಳ ಹಣ್ಣುಗಳನ್ನು ಪಡೆಯಲು ಕಲಿತರು. ಹುಂಜ ಹಾಗೂ ಕುರಿಮರಿಗಳಿಗೆ ತರಬೇತಿ ನೀಡಿ ಅವುಗಳನ್ನು ಕ್ರೀಡೆಯಲ್ಲಿ ತೊಡಿಸುವುದನ್ನು ವಿದ್ಯೆಯನ್ನು ಅವರು ಕಲಿತರು. ಗಿಡಗಳಿಗೆ ಮಾತುಗಳನ್ನು ಕಲಿಸುವುದು ಹೇಗೆ, ಮನುಷ್ಯರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದು ಹೇಗೆ ಎಂದು ಅವರು ಕಲಿತರು. ಹೀಗೆ ಕೃಷ್ಣ ಹಾಗೂ ಬಾಲರಾಮರು ಅನೇಕ ವಿದ್ಯೆಗಳನ್ನು ಕಲಿತರು. ಅವರು ಮುಂದೆ ಇನ್ನೂ ಏನನ್ನು ಕಲಿಯುತ್ತಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಕೃಷ್ಣ ಹಾಗೂ ಬಲರಾಮರು ಸಾಂದೀಪನಿ ಗುರುಗಳ ಕೆಳಗಡೆ ಏನೇನೆಲ್ಲ ವಿದ್ಯೆಗಳನ್ನು ಕಲಿತರು ಅಂತ. ಅವರ ವಿದ್ಯೆಯ ಪಟ್ಟಿ ಇನ್ನೂ ಬೆಳೆಯುತ್ತಲೇ ಹೋಗುತ್ತದೆ. ಅವರು ಇನ್ನೂ ಏನನ್ನೂ ಕಲಿಯುತ್ತಾರೆ ಅಂತ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಈ ಸಂಚಿಕೆಯಲ್ಲಿ ಹೇಳಿರುವ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.